ಅರ್ಜುನ ಅಂತಕ್ಕಂಥದ್ದು ಒಂಬತ್ತು ಬಾರಿ ಅಧ್ಯಕ್ಷರೇ ಸುನೀಲ್ ಕುಮಾರ್ ಗೇಟ್ ಕಂಡು ನೋಡ್ತಾ ಇದ್ದಾರೆ ಅಲ್ಲ ಕುಮಾರ್ ಉಪಾಧ್ಯಕ್ಷರೇ ಅದರಿಂದ ಮಾತಾಡ್ರಿ ಸುನೀಲ್ ಕುಮಾರ್ ಮಾತಾಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಅರ್ಜುನ ಒಂದ್ ನಿಮಿಷ ಸುನೀಲ್ ಕುಮಾರ್ ಒಂದ್ ನಿಮಿಷ ಅವ್ರಿಗೆ ಅವಕಾಶ ತಾವ್ ಕೂತ್ಕೊಂಡ್ರಿ ತಾವ್ ಕೂತ್ಕೊಂಡ್ರಿ ಸರ್ ತಾವ್ ಮಾತಾಡ್ರಿ ಒಂದ್ ನಿಮಿಷ ಅರ್ಜುನನ ಸಾವು ಸಂಭವಿಸಿದಂತ ಸಂದರ್ಭದಲ್ಲಿ ಅವ್ರು ಮಾತಾಡಿದ ಅರ್ಜುನನ ಸಾವು ಸಂಭವಿಸಿದಂತ ಸಂದರ್ಭದಲ್ಲಿ ಪೇಪರ್ನಲ್ಲೆಲ್ಲ ಬಂದಿದೆ ನಿನ್ನೆ ಟಿವಿ ಒಳಗೂ ಸುಮಾರು ತೋರಿಸಿದಾರ ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿಯಿಂದ ಅರ್ಜುನ ಬೇಜವಾಬ್ದಾರಿ ವರ್ತನೆಯಿಂದ ಅರ್ಜುನನ ಸಾವಾಗಿರ್ತಕ್ಕಂಥದ್ದು ಇದೆ ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ವೈರಲ್ ಆಗ್ತಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಅರಣ್ಯ ಇಲಾಖೆ ಅವರು ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ನ ರಿಯಾಕ್ಷನ್ ಇಂದಾಗಿ ಅದಕ್ಕೆ ಬೇರೆ ಹಣೆಗೆ ಶೂಟ್ ಮಾಡೋ ಕಾರಣಕ್ಕೋಸ್ಕರ ಇವತ್ತು ಅರ್ಜುನನ ಸಾವಾಗಿರ್ತಕ್ಕಂಥದ್ದು ಇದನ್ನು ಸಮಗ್ರ ತನಿಖೆ ಮಾಡಬೇಕು ಅಲ್ಲಿ ಅರಣ್ಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕೆನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಅದ್ರ ಮೇಲೆ ಏನು 60 ವರ್ಷ ವಯಸ್ಸಾದ್ರೆ 60 ವರ್ಷ ವಯಸ್ಸಾದ್ರೆ ಆನೆಗಳನ್ನು ಬಳಕೆ ಮಾಡಬಾರ್ದು ಎನ್ನುವಂಥದ್ದು ಸರ್ಕಾರದ ಆದೇಶ ಇದೆ ಈ ಆದೇಶವನ್ನು ಉಲ್ಲಂಘನೆ ಮಾಡಿ ಇವತ್ತು ಅರ್ಜುನನ ಆನೆಯನ್ನು ಇವತ್ತು ಕಾಡಾನೆ ಒಟ್ಟಿ ಸಲಗವನ್ನು ಹಿಡಿಲಿಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಸಹ ಅರಣ್ಯ ಇಲಾಖೆ ಬೇಜವಾಬ್ದಾರಿ ತಾನೆ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಈ ಅರ್ಜುನನ ಸಾವಿನ ವಿಚಾರದಲ್ಲಿ ಸೂಕ್ತ ತನಿಖೆಯನ್ನು ಮಾಡಿಸಿ ಆ ಅರ್ಜುನನ ಸಾವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ನೇರ ಕಾರಣ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಕೊಡ್ಲಿ ತಾವ್ ಉತ್ತರ ಕೊಡಿಸಿ ಕೊಡ್ತೀವಿ ದಯಮಾಡಿ ಅರಣ್ಯ ಸಚಿವರು ಮೇಲ್ಮನೆಯಲ್ಲಿ ಇದ್ದಾರೆ ದಯವಿಟ್ಟು ಸನ್ಮಾನ್ಯ ಅಧ್ಯಕ್ಷರ ಒಂದು ನಿಮಿಷ ಸಮಯ ಕುತ್ಕೊಳ್ರಿ ಅಲ್ಲ ಮಂತ್ರಿಗಳು ಎದ್ದಾರ ಅಲ್ಲಿ ಅವ್ರು ಹೇಳ್ತಾರ ಅಧ್ಯಕ್ಷರ ಅರಣ್ಯ ಸಚಿವರು ಮೇಲ್ಮನೆಯಲ್ಲಿದ್ದಾರೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಅವ್ರು ಬಂದು ಸವಿಸ್ತಾರವಾಗಿ ಸಿಮೆಂಟ್ ಮಂಜು ಅವ್ರ ವಿಚಾರ ಇರಲಿ ಮತ್ತಿನ್ನು ಹರೀಶ್ ಪುಂಜಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂತ ವಿಚಾರ ಇರಲಿ ಸಂಪೂರ್ಣ ವಿವರವಾಗಿ ಉತ್ತರ ಕೊಡಿಸ್ತೀವಿ ಮಂತ್ರಿಗಳು ಬಂದು ಹೇಳ್ತಾರಂತ ಕುತ್ಕೊಳ್ರಿ